ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ನಾನು ನಿಮ್ಮೆಲ್ಲರಿಗೂ ನನ್ನ ಡ್ರೆಸ್ಸಿಂಗ್ ಟೇಬಲ್ನು ಹೇಗೆ ನಾನು ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇವಾಗ ಯುಗಾದಿ ಹಬ್ಬ ಬರ್ತಾ ಇದೆ, ಸೊ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಹಾಗೇ ಇವತ್ತು ನಾನು ಡ್ರೆಸ್ಸಿಂಗ್ ಟೇಬಲ್ನ ಕೂಡ ಕ್ಲೀನ್ ಮಾಡಿಕೊಂಡೆ. ಹಾಗೆ ನಿಮಗೆ ಯುಗಾದಿ ಹಬ್ಬ ನಾನು ಬಂದು ಡ್ರೆಸ್ಸಿಂಗ್ ಟೇಬಲ್ನ ಯಾವ ರೀತಿ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ ಅಂತ ತೋರಿಸೋಣ ಅಂತ ಅಂದ್ಕೊಂಡು ನನ್ನ ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸರ್ ವೀಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಆರ್ಗನೈಸರ್ ಅಂದರೆ ನಾನು ಹೇಗೆ ಆರ್ಗನೈಸ್ ಮಾಡ್ತಾ ಇದ್ದೀನಿ ಅಂತ ಶೇರ್ ಮಾಡಿಲ್ಲ, ಹೇಗೆ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಬಂದು ನಾನು. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಆ್ಯಂಡ್ ವೀಡಿಯೋ ಇಷ್ಟ ಆದರೆ ನನ್ನ ವೀಡಿಯೋಗೆ ಬಂದು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಯ್ತಾ ಇಲ್ವಾ ಅಂತ. ಆ್ಯಂಡ್ ನಿಮಗೆ ಬೇರೆ ಯಾವ ರೀತಿಯಾದಂಥ ವೀಡಿಯೋಸ್ ಬೇಕು ಅಂತ ಕೂಡ ನನಗೆ ತಿಳಿಸಿ, ನಾನು ವೀಡಿಯೋಸ್ನ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಬಂದು ವಿಯಾನ್ ಮಲಗಿದ್ದಾನೆ, ಸೊ ಅವನು ಮಲಗಿರೋ ಟೈಮಲ್ಲಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಡ್ರೆಸ್ಸಿಂಗ್ ಟೇಬಲ್ ಬಂದು ಈ ರೀತಿಯಾಗಿದೆ, ನೋಡ್ತಾ ಇದ್ರಲ್ಲ. ಈ ಮಿರರ್ ಬಂದು ಈ ರೀತಿ ರೊಟೇಟ್ ಆಗುತ್ತೆ, ಈ ರೀತಿಯಾಗಿದೆ. ಆ್ಯಂಡ್ ಇಲ್ಲಿ ಒಂದು ಕ್ಯಾಬಿನೆಟ್ ಇದೆ, ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಒಂದು ಕ್ಯಾಬಿನೆಟ್ ಕೊಟ್ಟಿದ್ದಾರೆ, ಇದು ಬಂದು ಬ್ಯಾಂಗಲ್ಸ್ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳೋಂಥದ್ದು. ಎರಡು ಶೆಲ್ಫ್ನ ಅವರು ಕೊಟ್ಟಿದ್ದಾರೆ, ಎರಡು ಈ ರೀತಿಯಾದ ಎರಡು ಶೆಲ್ಫ್ನ ಕೊಟ್ಟಿದ್ದಾರೆ. ನಾನು ಇಲ್ಲಿ ಬ್ಯಾಂಗಲ್ಸ್ನ ಇಟ್ಟಿದ್ದೀನಿ. ಆ್ಯಂಡ್ ಇದು ಬಂದು ನನ್ನ ಹೇರ್ ಬ್ಯಾಂಡ್, ಇದು ಹೇರ್ ಬ್ಯಾಂಡ್ ಮತ್ತು ಇದೊಂದು ಹೇರ್ ಬ್ಯಾಂಡ್ ನಾನು ಯಾವಾಗಲಾದ್ರು ಯೂಸ್ ಮಾಡ್ತೀನಿ, ಅದನ್ನು ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇದು ಬಂದು ಪಿನ್ ಮತ್ತು ಸೇಫ್ಟಿ ಪಿನ್ನು ಮತ್ತು ಈ ರೀತಿಯಾದ ಟಿಕ್ ಟಾಕ್ ಪಿನ್ಗಳೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಹಾಕಿ ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ. ನನಗೆ ಎಲ್ಲಾದರೂ ಟ್ರಾವೆಲ್ ಮಾಡಬೇಕು, ಏನಾದ್ರು ಫಂಕ್ಷನ್ ಇದೆ ಅಂತಂದ್ರೂ ಆರಾಮಾಗಿ ಇದೊಂದು ಬಾಕ್ಸ್ನ ತೊಗೊಂಡೋದ್ರೆ ನನಗೆ ಎಲ್ಲನೂ ಸಿಗುತ್ತೆ ಅಂತ. ಆ್ಯಂಡ್ ಅದನ್ನು ಇಲ್ಲಿ ಇಟ್ಟಿದ್ದೀನಿ. ಇದು ಮಲ್ಟಿಪರ್ಪಸ್ ಪ್ಯಾಡ್, ಇದು ಕಾಟನ್ ಪ್ಯಾಡು, ಏನಾದರೂ ನನಗೆ ಮೇಕಪ್ ರಿಮೂವ್ ಆ ಥರ ಎಲ್ಲ ಅದಕ್ಕೂ ನನಗೆ ಯೂಸ್ ಆಗುತ್ತೆ. ಅದೊಂದು ಇಲ್ಲಿ ಇಟ್ಟಿದ್ದೀನಿ ಚಿಕ್ಕದು. ಆ್ಯಂಡ್ ಇದು ನನ್ನ ವಾಚ್ ಇಲ್ಲೇ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಬಂದು ನಾನು ನನ್ನ ಲಿಪ್ಸ್ಟಿಕ್ ಮತ್ತು ನೈಲ್ ಪಾಲಿಶ್, ಒಂದೆರಡು ಮೂರು ನೈಲ್ ಪಾಲಿಶು ಮತ್ತು ಲಿಪ್ಸ್ಟಿಕ್ಸ್ನ ಇಟ್ಟಿದ್ದೀನಿ. ನಾನು ತುಂಬ ಶೇಡ್ಸ್ ಲಿಪ್ಸ್ಟಿಕ್ನ ಯೂಸ್ ಮಾಡಲ್ಲ, ತುಂಬ ಕಡಿಮೆ ಶೇಡ್ ಲಿಪ್ಸ್ಟಿಕ್ಸ್ನ ಯೂಸ್ ಮಾಡೋದು, ತುಂಬ ರೇರ್ ಅಂದರೆ ತುಂಬ ಕಡಿಮೆ ಶೇಡ್ಸ್ನೇ ನಾನು ಯೂಸ್ ಮಾಡೋದು. ತುಂಬ ಎಲ್ಲ ಕಲರ್ ಲಿಪ್ಸ್ಟಿಕ್ಸ್ನು ಇಟ್ಕೊಳ್ಳೋಂಥ ಅಭ್ಯಾಸ ನನಗಿಲ್ಲ. ಸ್ವಲ್ಪ ಒಂದೆರಡು ಮೂರು ಶೇಡ್ಸ್ ನಂಗೆ ಇಷ್ಟ, ಅದೆರಡನ್ನು ಅದಷ್ಟನ್ನೇ ಮಾತ್ರ ಇಟ್ಕೊಂಡಿರ್ತೀನಿ, ಎಲ್ಲ ಕಲರ್ಸ್ನು ನಾನು ಯೂಸ್ ಮಾಡಲ್ಲ. ಆ್ಯಂಡ್ ಹಾಗೆ ಒಂದೆರಡು ನೈಲ್ ಪಾಲಿಶ್ ಕೂಡ ಇಲ್ಲಿ ಇಟ್ಟಿದ್ದೀನಿ. ಇದನ್ನು ಈ ರೀತಿ ಒಂದು ಚಿಕ್ಕ ಬಾಕ್ಸಲ್ಲಿ ಹಾಕಿ ಇಲ್ಲಿ ಪ್ಲೇಸ್ ಮಾಡಿಬಿಟ್ಟಿದ್ದೀನಿ, ಯಾಕೆಂದರೆ ನನಗೆ ಇದನ್ನು ನೈಲ್ ಪಾಲಿಶಲ್ಲಿ ಲಿಪ್ಸ್ಟಿಕ್ಸ್ ಎಲ್ಲ ಹುಡ್ಕೋಕ್ಕೆ ನನಗೆ ಏನಂದರೆ ಪಜೀತಿ ಆಗಲ್ಲ ಅಂತ ಇಲ್ಲಿ ಇಟ್ಬಿಟ್ಟಿದ್ದೀನಿ. ಆರಾಮಾಗಿ ನಮಗೆ ಈ ಬಾಕ್ಸಲ್ಲಿ ತೆಗೆದ್ರೆ ಎಲ್ಲನೂ ಸಿಗುತ್ತೆ ಅಂತ. ಸೊ ನೋಡ್ತಾ ಇದ್ದೀರಲ್ವಾ. ಆ್ಯಂಡ್ ಇದನ್ನು ಬಂದು ಲಾಕ್ ಕೂಡ ಮಾಡ್ಕೊಬೋದು, ಕೀ ಕೂಡ ಕೊಟ್ಟಿದ್ದಾರೆ, ಈ ರೀತಿ ಲಾಕ್ನ ಕೂಡ ಮಾಡ್ಕೊಬೋದು ನಾವು, ಏನಾದರೂ ಇಟ್ಟು ಲಾಕ್ ಮಾಡಿ ಕೀ ಎತ್ತಿ ಇಟ್ಕೊಬೋದು. ಆ್ಯಂಡ್ ಇಲ್ಲಿ ಬಂದು ಇಲ್ಲೂ ಕೂಡ ಒಂದು ಕ್ಯಾಬಿನೆಟ್ ಈ ರೀತಿ ಕೊಟ್ಟಿದ್ದಾರೆ, ಇಲ್ಲಿ ಏನಾದರೂ ಇಡ್ಬೋದು. ನಾನು ಇಲ್ಲಿ ಪ್ರತಾಪ್ ಅವರು ನನಗೆ ವ್ಯಾಲೆಂಟೈನ್ಸ್ ಡೇಗೆ ಒಂದು 3 ಇಯರ್ಸ್ ಬ್ಯಾಕ್ ನನಗೆ ಇದು ಗಿಫ್ಟ್ ಕೊಟ್ಟಿದ್ದರು. ಇದು ಬಂದು ವಾಲ್ ಕ್ಲಾಕ್ ಥರ, ಬಟ್ ಇವಾಗ ಇದು ಯಾಕೋ ಓಡ್ತಾ ಇಲ್ಲ. ಸೊ ಇದನ್ನು ನಾನು ಇಲ್ಲಿ ಇಟ್ಟಿದ್ದೀನಿ, ನಂದು ಮತ್ತು ಪ್ರತಾಪ್ ಅವ್ರದ್ದು ಫೋಟೋ ಇದು. ಆ್ಯಂಡ್ ಇಲ್ಲಿ ನಾನು ಕುಂಕುಮ ಡಬ್ಬನ ಇಟ್ಟಿದ್ದೀನಿ, ಇದು ಬಂದು ಮಂಜುನಾಥ್ ಸ್ವಾಮಿದು, ಎವ್ರಿಡೇ ನಾನು ಹಚ್ಕೊತೀನಿ ಅದಕ್ಕೆ ಅದನ್ನು ಇಲ್ಲಿ ಇಟ್ಟಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ. ಆ್ಯಂಡ್ ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲೊಂದು ಕ್ಯಾಬಿನೆಟ್ ಇದೆ, ಈ ಕ್ಯಾಬಿನೆಟ್ ಬಂದು ನಂಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಅವರು ಒಂದು ಶೆಲ್ಫ್ ಆದರೂ ಇಲ್ಲಿ ಕೊಡಬೇಕಿತ್ತು, ಏನಾದರೂ ಇಟ್ಕೊಳ್ಳೋಕ್ಕೆ ಏನು ಕೊಟ್ಟಿಲ್ಲ, ತುಂಬ ಖಾಲಿ, ಮೇಲಿಂದ ಇಷ್ಟು ಸ್ಪೇಸ್ ತುಂಬಾ ವೇಸ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ನನಗನ್ನಿಸ್ತು. ಸೊ ನನಗೆ ಇಲ್ಲಿ ಏನಿಡೋದು ಅಂತ ಗೊತ್ತಾಗಲಿಲ್ಲ. ಸೊ ಇಲ್ಲಿ ಒಂದು ಬಾಕ್ಸಲ್ಲಿ ನಾನು ಸ್ಟಿಕ್ಕರ್ಸು ಮತ್ತು ಸ್ವಲ್ಪ ಬಳೆಗಳು ಅದೆಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇದು ಬಂದು ಇಯರ್ಬಡ್ಸು ಅದೆಲ್ಲ ಇಟ್ಟಿದ್ದೀನಿ, ಇದು ಸ್ವಲ್ಪ ಬಾಕ್ಸ್ಗಳು, ಇದರಲ್ಲಿ ಸ್ವಲ್ಪ ಇಯರಿಂಗ್ಸ್ ಅದು ಇದು ಇಟ್ಟಿದ್ದೀನಿ. ಆ್ಯಂಡ್ ಇದು ಬಂದು ವಿಯಾನ್ದು ಪೌಡರ್ ಬಾಕ್ಸ್, ಇದು ಅಷ್ಟೇ ಡೈಲಿ ಯೂಸ್ ಮಾಡ್ತೀನಿ, ಸೊ ಅದನ್ನು ಇಲ್ಲಿ ಇಟ್ಬಿಟ್ಟಿದ್ದೀನಿ. ಇದೊಂದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಆ್ಯಂಡ್ ಹಾಗೆ ಕೆಳಗಡೆ ಬಂದರೆ
ಇಲ್ಲೊಂದು ಡ್ರಾಯರ್ ಇದೆ. ಇದು ಬಂದು ನಾನು ಈ ರೀತಿಯಾದಂಥ ಬಾಕ್ಸ್ಗಳನ್ನ ಇಟ್ಕೊಂಡು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಈ ಒಂದು ಬಾಕ್ಸಲ್ಲಿ ಫುಲ್ ನಾವು ಯೂಸ್ ಮಾಡೋವಂಥ ಎಲ್ಲ ಕೋಮ್ನು ನಾವು ಯೂಸ್ ಮಾಡೋವಂಥ ಎಲ್ಲ ಕೋಮ್ನು ಇಲ್ಲಿ ಇಟ್ಟಿದ್ದೀನಿ, ಅವಾಗವಾಗ ಹುಡ್ಕೋದು ಬೇಡ ಅಂತ. ಆ್ಯಂಡ್ ಇದು ಬಂದು ನಾನು ಎವ್ರಿಡೇ ಮೇಕಪ್ಗೆ ಯೂಸ್ ಮಾಡೋವಂಥ ಥಿಂಗ್ಸ್. ಇದು ಏನೇನು ಎವ್ರಿಡೇ ಮೇಕಪ್ ಯೂಸ್ ಮಾಡ್ತೀನಿ ಅದು, ಇದು ಬಂದು ಲಿಪ್ ಕೇರ್, ಇದು ಇದು ಪೌಡರ್, ಇದು ಇದು ಡೇ ಕ್ರೀಮ್, ಆ್ಯಂಡ್ ಇದು ಬಂದು ನನ್ನ ನೈಟ್ ಕ್ರೀಮ್, ಆ್ಯಂಡ್ ಇದು ಒಂದು ಪೌಡರು ಫೇಸಸ್ ಕೆನಡ ಅವ್ರದ್ದು, ಆ್ಯಂಡ್ ಪ್ರತಾಪ್ ಅವ್ರದ್ದು ಕ್ರೀಮು, ಆ್ಯಂಡ್ ಇಲ್ಲೂ ಒಂದು ವಾಚ್ ಇದೆ. ವಾಚಸ್ ಎಲ್ಲ ಎತ್ತಿಡಬೇಕು, ಇನ್ನೂ ಎತ್ತಿಟ್ಟಿಲ್ಲ. ಸೊ ಇದಿಷ್ಟು ಇಲ್ಲಿ ಇಟ್ಟಿರ್ತೀನಿ. ಇದು ಬಂದು ಎವ್ರಿಡೇ ಯೂಸ್ ಮಾಡೋದು. ಇದು ಬಂದು ವಿಯಾಂದು ಲಿಪ್ ಕೇರ್, ಇದು ಸೆಬಾಮೆಡ್ದು. ಯಾರು ಬೇಬೀಸ್ಗೆ ಬೇಬೀಸ್ ಲಿಪ್ಸ್ ತುಂಬ ಒಡಿತಿದೆ, ತುಂಬ ಡ್ರೈ ಆಗ್ತಿದೆ ಅಂದರೆ ನೀವು ಬೇಕಾದ್ರೆ ಇದನ್ನು ಟ್ರೈ ಮಾಡಿ ನೋಡಿ. ನಾನು ಈ ವಿಯಾನ್ ಹುಟ್ಟಿ ಒಂದು 3 ಮಂತ್ಸ್ ಬೇಬಿ ಇದ್ದಾಗಿಂದನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಬೇಬೀಸ್ಗೆ ಲಿಪ್ ಕೇರ್ ಬಂದು ಹಾಕೋದಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇರ್ತೀವಿ, ಬಟ್ ನಾನು ಎಲ್ಲ ಥಿಂಕ್ ಮಾಡಿ ಆಮೇಲೆ ಎಲ್ಲ ನೋಡಿ ತೊಗೊಂಡಿದ್ದು. ನಮ್ಮ ವಿಯಾನ್ಗೆ ಇದನ್ನು ಯೂಸ್ ಮಾಡ್ತೀನಿ, ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಫುಲ್ ಖಾಲಿ ಆಗಿದೆ, ನೋಡ್ತಾ ಇದ್ದೀರಲ್ಲ, ಖಾಲಿ ಆಗಿಬಿಟ್ಟಿದೆ, ತಗರಬೇಕು. ಆ್ಯಂಡ್ ಇದರಲ್ಲಿ ಯಾವುದೇ ರೀತಿಯ ಫ್ಲೇವರ್ ಅದೆಲ್ಲ ಏನೂ ಇಲ್ಲ, ತುಂಬಾ ಲೈಟಾಗಿರುತ್ತೆ. ಬೇಬೀಸ್ಗೆ ಲಿಪ್ಸ್ಗೆ ತುಂಬಾ ಯೂಸ್ಫುಲ್ ಇದು. ನಿಮ್ಗೇನಾದ್ರೂ ಬೇಕಂದರೆ ಟ್ರೈ ಮಾಡಿ ನೋಡಿ. ಆ್ಯಂಡ್ ಈ ಸೈಡ್ ಬಂದರೆ ನಾನು ಎವ್ರಿಡೇ ಯೂಸ್ ಮಾಡೋವಂಥ ಕ್ಲಿಪ್ಸ್ ಇವೆಲ್ಲ, ನನಗೆ ಡೈಲಿ ಯೂಸ್ ಮಾಡೋವಂಥ ಕ್ಲಚರ್ಗಳು. ಆ್ಯಂಡ್ ಇದು ನಾನು ಡೈಲಿ ಯೂಸ್ ಮಾಡೋವಂಥ ಸ್ಕ್ರಂಚೀಸ್ ಮತ್ತು ಈ ರೀತಿಯಾದ ಹೇರ್ ಬ್ಯಾಂಡ್ಸು, ಇದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈ ಡ್ರಾಯರಲ್ಲಿ ಇದಿಷ್ಟಿರುತ್ತೆ. ಆ್ಯಂಡ್ ಹಾಗೆ ಕೆಳಗಡೆ ಬಂದರೆ ಇಲ್ಲೊಂದು ಡ್ರಾಯರ್ ಕೊಟ್ಟಿದ್ದಾರೆ. ಇಲ್ಲಿ ಫುಲ್ ನಾನು ಇಲ್ಲೂ ಕೂಡ ಈ ರೀತಿಯಾದ ಬಾಕ್ಸಸ್ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಆರ್ಗನೈಸ್ ಮಾಡಿಡೋದಕ್ಕೆ. ತಂದಮೇಲೆ ನಾನು ಇದೆಲ್ಲ ನೀಟಾಗಿ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈಗ ಸದ್ಯಕ್ಕೆ ನಾನು ಇದು ನೀವು ನನ್ನ ವಿಡಿಯೋದಲ್ಲಿ ನೋಡಿರ್ತೀರ ಮೇಕಪ್ ಬ್ರಷ್ಷು, ಸೊ ಮೇಕಪ್ ಬ್ರಷ್ನ ನಾನು ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಬಂದು ಇದು ಕೂಡ ಒಂದು ಹೇರ್ ಬ್ಯಾಂಡ್, ನನಗೆ ನಾನು ಏನಾದ್ರೂ ಫೇಸ್ಗೆ ಏನಾದ್ರು ಫೇಶಿಯಲ್ ಆ ಥರ ಎಲ್ಲ ಮಾಡ್ಕೊಬೇಕಾದ್ರೆ ನಾನೇ ಮನೇಲಿ ಮಾಡ್ಕೊಬೇಕಾದ್ರೆ ಹಾಕೊಳ್ಳೋಕ್ಕೆ ಹೇರ್ ಬ್ಯಾಂಡ್ ಇದು. ಇದು ಬಂದು ಮಿನಿಸೋಲ್ ತೊಗೊಂಡಿದ್ದು, ತುಂಬ ಕ್ಯೂಟಾಗಿದೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ ಇದು ಬಂದು ಬ್ಯೂಟಿ ಬ್ಲೆಂಡರ್, ಇದು ಎಕ್ಸ್ಟ್ರಾ ಬ್ಯೂಟಿ ಬ್ಲೆಂಡರ್ಸ್ ಇದು. ಇದನ್ನು ಹಾಗೆ ಕವರಲ್ಲೇ ಇಟ್ಟಿದ್ದೀನಿ, ಧೂಳಾಗುತ್ತೆ ಅಂತ. ಆ್ಯಂಡ್ ಇದು ಬಂದು ನನ್ನ ನೋಡ್ತಾ ಇದ್ರಲ್ಲ, ಇದು ನನ್ನ ಇಯರಿಂಗ್ಸ್ ಎಲ್ಲ ಇಟ್ಕೊಳ್ಳೋಂಥ ಆರ್ಗನೈಸೇಷನ್ಗೆ ತೊಗೊಂಡಿದ್ದ ನಾನು ಬಾಕ್ಸ್. ಇದು ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು, ತುಂಬ ಕಡಿಮೆ ಪ್ರೈಸಿಗೆ ಸಿಕ್ತು. ಆ್ಯಂಡ್ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ತೀನಿ ನಾನು. ನೀವು ಯಾರು ತೊಗೋಬೇಕು ಅಂತಿದ್ರೆ ಆರಾಮಾಗಿ ಬೈ ಮಾಡಿ ನೋಡಿ, ಎಷ್ಟು ಆರಾಮಾಗಿ ನಾವು ನಮ್ಮ ಇಯರಿಂಗ್ಸ್ ಎಲ್ಲನೂ ನೀಟಾಗಿ ಆರ್ಗನೈಸ್ ಆಗಿ ಇಡ್ಬೋದು. ಒಂದರೊಳಗೆ ಒಂದು ಯಾವ್ದಾದ್ರು ಒಂದು ಬಾಕ್ಸಲ್ಲಿ ಹಾಕಿಡ್ತೀವಿ ಅಂತಂದರೆ ಒಂದು ಇಯರಿಂಗು ಇನ್ನೊಂದು ಇಯರಿಂಗು ಬಂದು ಎರಡು ಸೇರಿಕೊಂಡು ಅಂದರೆ ಸಿಕ್ಕಾದಂಗೆ ಆಗಿಬಿಡುತ್ತೆ. ಸೊ ಈ ಥರ ಸಪ್ರೇಟ್ ಸಪ್ರೇಟಾಗಿಟ್ಟರೆ ತುಂಬ ಚೆನ್ನಾಗಿ ತುಂಬ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು. ಸೊ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ, ಯಾವುದು ಇಯರಿಂಗ್ ಬೇಕು ಅಂತ ನಾವು ಆರಾಮಾಗಿ ಪಿಕ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಇದ್ರದ್ದು ಏನಾದ್ರು ಲಿಂಕ್ ಸಿಕ್ಕಿದ್ರೆ ನಾನು ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಒಂದ್ಸಲ ಚೆಕ್ ಮಾಡಿ. ಆ್ಯಂಡ್ ಇದನ್ನು ನಾನು ಇಲ್ಲಿ ಇಟ್ಟಿದ್ದೀನಿ. ಅದ್ರ ಕೆಳಗಡೆ ಬಂದು ನನ್ನ ಹೇರ್ ಡ್ರೈಯರ್ ಇಟ್ಟಿದ್ದೀನಿ ವೇಗಾದು. ಇದು ನನ್ನ ಹೇರ್ ಸ್ಟ್ರೈಟ್ನರ್, ಇದು ಕೂಡ ವೇಗಾದೇನೆ. ಆ್ಯಂಡ್ ಇಲ್ಲಿ ಒಂದು ಕ್ಯೂಟ್ ಬ್ಯಾಗ್ ಇದೆ, ಇದು ನಮ್ಮ ವಿಯಾನ್ ಬ್ಯಾಗ್, ಅವರ ಅಮ್ಮಮ್ಮ ಕೊಡಿಸಿರೋ ಬ್ಯಾಗ್ ಇದು. ತುಂಬಾ ಚೆನ್ನಾಗಿದೆ, ಸಖತ್ ಕ್ಯೂಟಾಗಿದೆ. ಅವನಿಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವ್ನು ತೊಗೊಂಡೋಗೋಕ್ಕೆ ಅಂತ ಇವಾಗಲೇ ಕೊಡಿಸ್ಬಿಟ್ಟಿದ್ದಾರೆ. ಇವಾಗಲೇ ಅಂದರೆ ಇದು ಕೊಡಿಸೇ 6 ಮಂತ್ಸ್ ಆಯಿತು, ನಾನು ಅವನಿಗೆ ಅಷ್ಟಾಗಿ ಕೊಟ್ಟಿಲ್ಲ, ಒಳಗಡೆ ಇಟ್ಬಿಟ್ಟಿದ್ದೀನಿ ಸ್ಕೂಲ್ಗೆ ಹೋಗುವಾಗ ತೊಗೊಂಡೋಗ್ಲಿ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ನನಗೆ ಸಖತ್ ಇಷ್ಟ ಆಗುತ್ತೆ ಇದು ನೋಡಿದ್ರೆ. ಆ್ಯಂಡ್ ಅದಾದಮೇಲೆ ಇದೊಂದು ಬ್ಯಾಗ್ ಇದೆ, ಇದೊಂದು ಬ್ಯಾಗ್. ಇದು ಬಂದು ನಾನು ಎಲ್ಲಾದರೂ ಹೊರಗಡೆ ಹೋದರೆ ನನಗೆ ನನ್ನ ಮೇಕಪ್ ಎಲ್ಲ ತೊಗೊಂಡೋಗೋಕ್ಕೆ ನನಗೆ ಇಟ್ಬೇಕಾದಂಥ ಬ್ಯಾಗ್ ಇದು. ಇದನ್ನು ನಾನು ಎಲ್ಲರೂ ಹೊರಗಡೆ ಹೋದರೆ ನನ್ನ ಮೇಕಪ್ ಏನೇನು ಬೇಕು ಅದನ್ನೆಲ್ಲ ನಾನು ಈ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ತೀನಿ. ಆ್ಯಂಡ್ ಈ ಬ್ಯಾಗು ಕೂಡ ಸ್ವಲ್ಪ ಜಾಸ್ತಿ ಥಿಂಗ್ಸ್ ಇದ್ದರೆ ಈ ಬ್ಯಾಗಲ್ಲಿ ತೊಗೊತೀನಿ, ಇದು ಸ್ವಲ್ಪ ಹಾಗೇನೆ. ಆ್ಯಂಡ್ ನಾನು ಹೊರಗಡೆ ಹೋಗೋ ಮೇಕಪ್ನೆಲ್ಲನೂ ನಾನು ಈ ರೀತಿ ಒಂದು ಬ್ಯಾಗಲ್ಲೇ ಹಾಕಿ ಇಟ್ಬಿಡ್ತೀನಿ.
ನನಗೆಲ್ಲರೂ ಹೊರಗಡೆ ಹೋಗಬೇಕು ಅಂದರೆ ಸಡನ್ಲಿ ಈ ಬ್ಯಾಗ್ ತೊಗೊಂಡು ಹೋದರೆ ಸಾಕು, ಆ ರೀತಿಯಾಗಿ ನಾನು ಹಾಕಿ ಇಟ್ಟಿರ್ತೀನಿ. ಇದು 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 ಎಲ್ಲ ಎಲ್ಲ ಕೂಡ ನಾನು ಯೂಸ್ ಮಾಡೋವಂಥ ಮೇಕಪ್ ಏನೇನು ಬೇಕು ಅದನ್ನೆಲ್ಲ ಇಟ್ಟಿರ್ತೀನಿ. ಆ್ಯಂಡ್ ಇದು ಬ್ಯಾಗ್ ಬಂದು ಇದು ಮೆಡಿಸಿನ್ ಎಲ್ಲ ಇಟ್ಟಿರ್ತೀನಿ ಇದರೊಳಗಡೆ. ವಿಯಾಂದು, ನಂದು, ಪ್ರತಾಪ್ ಅವ್ರದ್ದು ಮೆಡಿಸಿನ್ಸ್ ಮತ್ತು ಆಯಿಂಟ್ಮೆಂಟ್ ಏನಾದ್ರು ನಾವು ಯೂಸ್ ಮಾಡೋದಿದ್ರೆ ಅದನ್ನೆಲ್ಲ ಈ ಬ್ಯಾಗಲ್ಲಿ ಹಾಕಿ ಇಟ್ಟಿರ್ತೀನಿ. ಏನಾದ್ರು ಬೇಕು ಹೊರಗಡೆ ಹೋಗಬೇಕು ಅಂದರೆ ಈ ಬ್ಯಾಗ್ ಒಂದನ್ನ ತೊಗೊಂಡು ಹೋದರೆ ಸಾಕು, ಆ ರೀತಿಯಾಗಿ ಹಾಕಿಟ್ಟಿರ್ತೀನಿ. ಆ್ಯಂಡ್ ಇಲ್ಲಿ ಬಂದು ವಿಯಾಂದೊಂದು ವೆಟ್ ವೈಪ್ಸ್ ಇದೆ. ಆ್ಯಂಡ್ ಇದು ನಾರ್ಮಲ್ ಸ್ಯಾನಿಟರಿ ನ್ಯಾಪ್ಕಿನ್ ಒಂದಿದೆ. ಸೊ ಇದನ್ನೆಲ್ಲ ಮತ್ತೆ ಇವಾಗಲೇ ಆರ್ಗನೈಸ್ ಮಾಡಿ ಇಟ್ಬಿಡ್ತೀನಿ. ಮತ್ತು ನಾನು ಈಗ ತಾನೆ ಎಲ್ಲ ನೀಟಾಗಿ ಜೋಡಿಸಿಟ್ಟಿದ್ದೀನಿ. ಮತ್ತು ಎಲ್ಲ ಹಾಗಾಗೆ ಬಿಟ್ಟರೆ ಮತ್ತೆ ಗಲೀಜಾಗುತ್ತೆ. ಸೊ ಮತ್ತೆ ಇದನ್ನು ಇಲ್ಲೆಲ್ಲೇ ಇಟ್ಬಿಡ್ತೀನಿ. ಸೊ ಇದಿಷ್ಟು. ಆ್ಯಂಡ್ ನನಗೆ ಇಷ್ಟು ಚಿಕ್ಕದು ಡ್ರೆಸ್ಸಿಂಗ್ ಟೇಬಲ್ ಸಾಕು ನನಗೆ. ಸ್ವಲ್ಪ ನನ್ನ ಹತ್ರ ಜಾಸ್ತಿ ಏನು ಥಿಂಗ್ಸ್ ಇಲ್ಲ. ಸೊ ನನ್ನೊಬ್ಳಿಗೆ ಇಷ್ಟೇ ಸಾಕು. ಆ್ಯಂಡ್ ಇಲ್ಲಿ ನಾನು ಈ ರೀತಿ ರೊಟೇಟ್ ಮಾಡಿದ್ರೆ ಇಲ್ಲಿ ನಾನು ಏನೇನು ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟ್ ಇಲ್ಲಿ ಕೆಳಗಡೆಯಿಂದ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ನನ್ನ ಟೋನರ್ ಇಟ್ಟಿದ್ದೀನಿ, ನನ್ನ ಎವ್ರಿಡೇ ಮಾಯಿಶ್ಚರೈಸರು, ಇದು ಬಂದು ರಿವಲ್ಟ ಲಿಫ್ಟ್ದು, ಇದು ಕೂಡ ಒಂದು ಏನಿದು ತುಂಬ ದಿನ ಆಯಿತು ಯೂಸ್ ಮಾಡಿ, ಲಾರಿಯಲ್ ಪ್ಯಾರಿಸ್ ಕ್ರಿಸ್ಟಲ್ ಮೈಕ್ರೋ ಎಸೆನ್ಸ್ ಸ್ಮೂತಿಂಗ್ ರೇಡಿಯನ್ಸ್, ಇದು ಕೂಡ ಫೇಸ್ ಸಿರಮ್ ಇದು. ಆ್ಯಂಡ್ ಇದು ಫೇಸ್ ಸಿರಮ್, ಇದು ನಾನು ನನ್ನ ಎವ್ರಿಡೇ ಮೇಕಪ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಆಲ್ರೆಡಿ. ಆ್ಯಂಡ್ ಇದು ನನ್ನ ಕರೆಂಟ್ ಸನ್ಸ್ಕ್ರೀನ್ ಲೋಷನ್, ಇದು ತುಂಬಾ ಚೆನ್ನಾಗಿದೆ, ಗುಡ್ ವೈಬ್ಸ್ ಅವ್ರದ್ದು. ನಿಮಗೂ ಏನಾದ್ರು ಬೇಕಂದರೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಗ್ಲೋ ಬರುತ್ತೆ ಸ್ಕಿನ್ಗೆ. ನಾನು ಈಗ ಸಮ್ಮರ್ದು ಎವ್ರಿಡೇ ಮೇಕಪ್ ರೊಟೀನ್ ಬಂದು ನಾನು ವಿಡಿಯೋನ ಪೋಸ್ಟ್ ಮಾಡ್ತೀನಿ, ಆವಾಗ ನಿಮಗೆ ಎಲ್ಲದ್ರದ್ದು ಡೀಟೇಲ್ಸ್ನ ನಾನು ಕೊಡ್ತೀನಿ. ಆ್ಯಂಡ್ ಇದು ಬಂದು ವಿಯಾಂದು ಮಾಮಾ ಅರ್ತದ್ದು ವಿಯಾಂದು ಬಾಡಿ ಲೋಷನ್ ಇದು. ಆ್ಯಂಡ್ ಇದು ಬಂದು ಸೆಬಾಮೆಡ್ ಕ್ರೀಮ್ ಇದು. ಇದು ವಿಯಾನ್ಗೆ ಫೇಸ್ಗೆ ಕ್ರೀಮ್ ಆಗಿ ನಾನು ಯೂಸ್ ಮಾಡ್ತೀನಿ, ಇದು ಬಾಡಿ ಲೋಷನ್ ಆಗಿ ಯೂಸ್ ಮಾಡ್ತೀನಿ. ಆ್ಯಂಡ್ ಇಷ್ಟು ದಿನ ಅವನಿಗೆ ಸೆಬಾಮೆಡ್ದೆ ಬಾಡಿ ಲೋಷನ್ ಮತ್ತು ಎಲ್ಲ ಯೂಸ್ ಮಾಡ್ತಿದ್ದೆ. ಆ್ಯಂಡ್ ನನಗೆ ಇವಾಗ ಯಾಕೋ ಸೆಬಾಮೆಡ್ ಅಷ್ಟು ಓಕೆ ಅಂತ ಅನ್ನಿಸ್ಲಿಲ್ಲ, ಅಂದರೆ ದೊಡ್ಡವನಾಗ್ತಿದ್ದಾನಲ್ವಾ, ಸೊ ಸಾಕು ಅಂತ ನಾನು ಇವಾಗ ಮಾಮಾ ಅರ್ಥದ್ದು ಯೂಸ್ ಮಾಡ್ತಾ ಇದ್ದೀನಿ. ಫೇಸಿಗೆ ಮಾತ್ರ ಸೆಬಾಮೆಡ್ನ ಯೂಸ್ ಮಾಡೋಣ. ಸೆಬಾಮೆಡ್ ಕ್ರೀಮ್ ಎಕ್ಸ್ಟ್ರಾ ಸಾಫ್ಟ್ ಬಂದು ಇದು, ಇದನ್ನೇ ಯೂಸ್ ಮಾಡೋಣ ಅಂತ ಇದನ್ನೇ ಯೂಸ್ ಮಾಡ್ತಿದ್ದೀನಿ. ಅವನು ಹುಟ್ಟಿದಾಗಿಂದನೂ ಇದನ್ನೇ ಯೂಸ್ ಮಾಡ್ತಾರದು, ತುಂಬಾ ಚೆನ್ನಾಗಿದೆ, ತುಂಬ ಮಾಯಿಶ್ಚರೈಸ್ಡಾಗಿ ಇಟ್ಟಿರುತ್ತೆ ಸ್ಕಿನ್ನ ಮಕ್ಕಳದು, ತುಂಬ ಚೆನ್ನಾಗಿದೆ. ನಿಮ್ಗೇನಾದ್ರು ಬೇಕಂದರೆ ನೀವು ಕೂಡ ಟ್ರೈ ಮಾಡಿ ನೋಡಿ, ಬಟ್ ಸ್ವಲ್ಪ ಕಾಸ್ಟ್ಲಿ ಇದು. ಆ್ಯಂಡ್ ಇದು ಬಂದು ಎಷ್ಟು ಗೊತ್ತಾ ಪ್ರೈಸು, ಒಂದು ನಿಮಿಷ ನೋಡ್ತೀನಿ. ಇದು ಇದ್ರಲ್ಲಿ ಪ್ರೈಸ್ ಹಾಕಿಲ್ಲ, ಐ ಥಿಂಕ್ ಇದು ಬಂದು 799 ಅನಿಸುತ್ತೆ. ಇದು ಒಂದು ಕ್ರೀಮ್ನ ನೀವು ತೊಗೊಂಡ್ರೆ ಆಲ್ಮೋಸ್ಟ್ 6 ಮಂತ್ಸ್ ನಿಮಗೆ ಬರುತ್ತೆ. ನನಗಂತೂ ವಿಯಾನ್ಗೆ ಬರೀ ಫೇಸ್ಗೆ ಹಾಕೋದ್ರಿಂದ 6 ಮಂತ್ಸ್ವರೆಗೂ ಬರುತ್ತೆ 200 ml. ಇದು ತುಂಬಾ ಬಾಳಿಕೆನೂ ಬರುತ್ತೆ, ತುಂಬ ದಿನ ಬರುತ್ತೆ ಅದು. ಆ್ಯಂಡ್ ಇದು ಬಂದು ಮಾಮಾ ಅರ್ಥದ್ದು ಮಾಮೂಲಿ ಎವ್ರಿಡೇ ಮಾಯಿಶ್ಚರೈಸಿಂಗ್ ಲೋಷನ್ ಫಾರ್ ಬೇಬೀಸ್ ಇದು. ಆ್ಯಂಡ್ ಇಲ್ಲಿ ಬಂದು ನಾನು ವಿಯಾಂದು ಪೌಡರ್ ಇಟ್ಟಿದ್ದೀನಿ ಬೇಬಿ ಹಗ್ದು, ಟಾಕ್ ಫ್ರೀ ಪೌಡರ್ ಇದು, ಡಸ್ಟಿಂಗ್ ಪೌಡರು. ಆ್ಯಂಡ್ ಇದೊಂದು ಜಾನ್ಸನ್ಸ್ ಬೇಬಿ ಪೌಡರು, ಇದು ನಿವ್ಯಾ ವೈಟ್ನಿಂಗ್ ಅಂಡರ್ ಆರ್ಮ್ ಲೋಷನ್ ಇದು. ಆ್ಯಂಡ್ ಇದೊಂದು ಇನ್ನೊಂದು ಲೋಷನ್, ಒಂದು ಎವ್ರಿಡೇ ಲೋಷನ್ನು. ಇದು ಬಂದು ಖಾದಿ ಹರ್ಬಲ್ ಅವ್ರದ್ದು ಸ್ಯಾಂಡಲ್ವುಡ್ ಪೌಡರ್ ಇದು. ನನಗೆ ಫೇಸ್ ಪ್ಯಾಕ್ ಏನಾದ್ರು ಹಾಕ್ಕೊಳಕ್ಕೆ ಬೇಕಾಗುತ್ತೆ ಅಂತ ಇದನ್ನು ಇಟ್ಕೊಂಡಿರ್ತೀನಿ. ಆ್ಯಂಡ್ ಇಲ್ಲಿ ಬಂದು ಈ ರೀತಿಯಾಗಿ ಒಂದು ಈ ರೀತಿಯಾದಂಥ ಹೋಲ್ಡರ್ನ ಇಟ್ಟಿದ್ದೀನಿ, ಎಮರ್ಜೆನ್ಸಿ ಏನಾದ್ರು ಬಿಲ್ ಅಥವಾ ಏನಾದ್ರು ಚೇಂಜಸ್ ಏನಾದ್ರು ಇದ್ದರೆ ಇದರಲ್ಲಿ ಹಾಕಿಟ್ಟಿರ್ತೀನಿ ನಾನು. ಆ್ಯಂಡ್ ಪೆನ್ ಏನಾದ್ರು ನನಗೆ ಬೇಕಾಗುತ್ತೆ ಎಮರ್ಜೆನ್ಸಿ ಏನಾದ್ರು ಹಾಕಬೇಕು ಅಂತಿದ್ರೆ ಇದರಲ್ಲೇ ಹಾಕಿಟ್ಟಿರ್ತೀನಿ. ಆ್ಯಂಡ್ ಈ ರೀತಿಯಾದ ನೈಲ್ ಕಟರ್ಸ್ ಎಲ್ಲಾನು ನಾನು ಇದರಲ್ಲಿ ಹಾಕಿಟ್ಟಿರ್ತೀನಿ. ಇದು ಬಂದು ವಿಯಾನ್ದು ನೈಲ್ ಕಟರು. ಸೊ ಇದು ನನಗೆ ತುಂಬಾ ಬೇಕಾಗುತ್ತೆ, ಇದರಲ್ಲಿ ಎಮರ್ಜೆನ್ಸಿ ಇವಾಗ ಸಡನ್ಲಿ ಏನಾದ್ರು ಬಂದು ಇಡಬೇಕು ಅಂದರೆ ಸಡನ್ಲಿ ಇದರಲ್ಲೇ ಹಾಕಿಟ್ಬಿಡ್ತೀನಿ. ಆ್ಯಂಡ್ ಇಲ್ಲಿ ಬಂದರೆ ಇದು ಬಂದು ಕೋಕೋನಟ್ ಆಯಿಲು, ಇದು ಪ್ರತಾಪ್ ಅವ್ರದ್ದೇ, ಇದು ಕೂಡ ಪ್ರತಾಪ್ ಅವ್ರದ್ದು, ಇದು ಕೂಡ ಪ್ರತಾಪ್ ಅವ್ರದ್ದು, ಅವ್ರದ್ದೇ ಇದು ಬಾಡಿ ಸ್ಪ್ರೇ. ಆ್ಯಂಡ್ ಇದು ಬಂದು ನನ್ನ ಮೇಕಪ್ ಸ್ಪ್ರೇ, ಇದು ಒಂದು ಪೌಡರ್ ಇದು. ಆ್ಯಂಡ್ ಇದು ಒಂದು ನಿವ್ಯಾ ಬಂದು, ಇದು ಬಂದು ಬಾಡಿ ಸ್ಪ್ರೇ ನಂದು, ಇದು ನಾನು ಅಷ್ಟಾಗಿ ಯೂಸ್ ಮಾಡಲ್ಲ. ಇದು ನನ್ನ ಹೇರ್ ಸಿರಮ್ ಇದು. ಸೊ ಹಾಗೆ ಹಿಂದ್ಗಡೆ ಅದ್ರ ಹಿಂದೆ
ಇದು ವೇದಿಕ್ಸ್ ಅವ್ರದ್ದು ಹೇರ್ ಸಿರಮು, ನನ್ನ ತಂಗಿ ನನಗೆ ಕೊಟ್ಟಿದ್ದು, ಯೂಸ್ ಮಾಡಿ ನೋಡು ಚೆನ್ನಾಗಿದೆ ಅಂತ. ಸೊ ನಾನು ಯೂಸ್ ಮಾಡ್ತಾ ಇದ್ದೀನಿ, ನನಗೂ ಇವಾಗ ಸ್ವಲ್ಪ ಹೇರ್ ಎಲ್ಲ ಚೆನ್ನಾಗಿದೆ ಅಂತ ಫೀಲ್ ಆಗ್ತಿದೆ. ಸೊ ನಿಮ್ಗೇನಾದ್ರು ಬೇಕಂದ್ರೆ ಟ್ರೈ ಮಾಡಿ ನೋಡಿ, ವೇದಿಕ್ಸ್ದಿದು. ಆ್ಯಂಡ್ ಇದು ಬಂದು ಪ್ರತಾಪ್ ಅವರ ಲೆನ್ಸ್ನ ಕ್ಲೀನ್ ಮಾಡ್ಕೊಳ್ಳೋ ಅಂತ ಸ್ಪ್ರೇ ಅದು. ಆ್ಯಂಡ್ ಇಲ್ಲೊಂದು ವಾಲಿನಿ ಸ್ಪ್ರೇ ಇಟ್ಟಿದ್ದೀನಿ. ಸೊ ಇದಿಷ್ಟು ನನ್ನ ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸೇಷನ್ ವಿಡಿಯೋ. ಆ್ಯಂಡ್ ನೀವು ಇದರಲ್ಲಿ ನೋಡ್ಬೋದು, ಯಾವುದೇ ರೀತಿಯ ಬಾಡಿ ಸ್ಪ್ರೇ ಅಥವಾ ಬಾಡಿ ಮಿಸ್ಟ್ ಆಗಲಿ ನಂದು ಯಾವುದೂ ಇಲ್ಲ, ಯಾಕೆಂದರೆ ನನಗೆ ಅಷ್ಟು ಇಷ್ಟ ಆಗಲ್ಲ, ನಾನು ಜಾಸ್ತಿ ಯೂಸ್ ಮಾಡಲ್ಲ. ಸೊ ಪ್ರತಾಪ್ ಅವರು ತುಂಬ ಯೂಸ್ ಮಾಡ್ತಾರೆ, ಅವರೇ ತೊಗೊಬಂದಿಟ್ಕೊಳ್ಳೋದು. ಸೊ ನೋಡ್ತಾ ಇದ್ದೀರಲ್ವಾ, ಇದು ನನ್ನ ಡ್ರೆಸ್ಸಿಂಗ್ ಟೇಬಲ್. ಆ್ಯಂಡ್ ಇನ್ನೊಂದು ಏನಂತಂದರೆ, ಡ್ರೆಸ್ಸಿಂಗ್ ಟೇಬಲ್ನ ನೀವು ಕ್ಲೀನ್ ಮಾಡಬೇಕಾದ್ರೆ ಒರೆಸ್ತಿರಲ್ವ, ವೈಪ್ ಮಾಡಬೇಕಾದ್ರೆ ತುಂಬ ಧೂಳಿರುತ್ತೆ, ಅಫ್ಕೋರ್ಸ್ ಧೂಳಿರುತ್ತೆ. ವೈಪ್ ಮಾಡಬೇಕಾದ್ರೆ ನೀವು ಯಾವುದೇ ರೀತಿಯ ಕಾಲಿನ್ ಅಥವಾ ಬೇರೆ ಯಾವುದಾದ್ರು ಸ್ಪ್ರೇ ಅಥವಾ ಸೋಪ್ ನೀರು ಆ ಥರ ಎಲ್ಲ ಹಾಕಿ ವೈಪ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಶೈನಿಯಾಗಿ ಇರಬೇಕು ಅಂತ ಅಂದರೆ ನೀಟಾಗಿ ಧೂಳನ್ನೆಲ್ಲ ಒರೆಸ್ಬಿಟ್ಟು ಒಂದು ಬಟ್ಟೆನಲ್ಲಿ ಇದು ಕೋಕೋನೆಟ್ ಆಯಿಲ್ನ ಹಾಕ್ಕೊಳ್ಳಿ, ಅಂದರೆ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಬಟ್ಟೆಗೆ, ಅದರಿಂದ ನೀವು ಈ ರೀತಿ ವೈಪ್ ಮಾಡ್ಕೊತಾ ಬಂದರೆ ಈ ರೀತಿಯಾಗಿ ಶೈನಿಯಾಗೂ ಕೂಡ ಇರುತ್ತೆ. ಆ್ಯಂಡ್ ಯಾವುದೇ ರೀತಿಯಾಗಿ ಹಾಳು ಆಗಲ್ಲ, ಇದು ಉಡನ್ದಲ್ವಾ, ನೀರು ಎಲ್ಲ ಹಾಕಿದ್ರೆ ತುಂಬ ಬೇಗ ಹಾಳಾಗುತ್ತೆ. ನಾನು ಈ ಡ್ರೆಸ್ಸಿಂಗ್ ಟೇಬಲ್ನ ತೊಗೊಂಡಾಗ ಅವ್ರು ನನಗೆ ಹೇಳಿದ್ದು ಇದನ್ನ ಯಾವ ರೀತಿ ಕ್ಲೀನ್ ಮಾಡಬೇಕು ಅಂತ. ಸೊ ನಾನು ಇದುವರೆಗೂ ಯಾವುದೇ ರೀತಿಯಾಗಿ ನೀರನ್ನ ಇದಕ್ಕೆ ಟಚ್ ಮಾಡಿಸಿಲ್ಲ, ಕೊಬ್ಬರಿ ಎಣ್ಣೆನೇ ಹಾಕ್ಕೊಂಡು ನಾನು ಇದನ್ನು ಕ್ಲೀನ್ ಮಾಡೋದು. ಸೊ ಇದಿಷ್ಟು ನನ್ನ ಡ್ರೆಸ್ಸಿಂಗ್ ಟೇಬಲ್ ವಿಡಿಯೋ ಆಗಿತ್ತು. ಸೊ ನಿಮಗೆ ನನ್ನ ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸೇಷನ್ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ತಪ್ಪದೆ ನನ್ನ ವಿಡಿಯೋನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮ್ಮ ಅಂಥ ಹೊಸ ಯೂಟ್ಯೂಬರ್ಸ್ನ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.